ಹಲೋ ನಮಸ್ತೆ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ನೀವು ಇ-ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲಲ್ಲಿ ಬಂದಿರುವಂಥ ನ್ಯೂ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸೊ ಈ ವಿಡಿಯೋನ ಯಾರ್ಯಾರು ಇ-ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹೊಂದಿದ್ದೀರೋ ಅವರು ನೋಡ್ಬೋದು, ಅವರಿಗೆ ಮಾತ್ರ ಈ ವಿಡಿಯೋ. ಹಾಗೂ ಮತ್ತು ಫ್ಯೂಚರಲ್ಲಿ ಯಾರ್ಯಾರು ಇ-ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಿದ್ದೀರೋ, ಸೊ ಅವರಿಗೆ ಕೂಡ ನೋಡುವಂಥ ವಿಡಿಯೋ ಇದು. ಯಾರ್ಯಾರಿಗೆ ಈ ಪ್ರೊಕ್ಯೂರ್ಮೆಂಟ್ ರಿಜಿಸ್ಟ್ರೇಷನ್ ಬೇಕು ಅಥವಾ ಯೂಸರ್ ಐ ಡಿ ಪಾಸ್ವರ್ಡ್ ಆರ್ ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಬೇಕು, ಅವರು ಇಲ್ಲಿ ಮೇಲ್ ಕಾಣಿಸ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ಪಡ್ಕೊಳ್ಳುವಂಥದ್ದು. ಇವಾಗ ಅಪ್ಡೇಟ್ ಏನಪ್ಪ ಅಂತ ನೋಡಿದರೆ, ಯಾರ್ಯಾರು ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರೋ, ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಡಿ ಎಸ್ ಸಿಯನ್ನು ತೊಗೊಂಡಿದ್ದೀರೋ, ಸೊ ಅವ್ರೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮದು ಪಾಸ್ವರ್ಡ್ಸ್ ಇರುತ್ತಲ್ಲ, ಅಂದರೆ ಆಟೋಮೆಟಿಕ್ ಜನ್ರೇಟಾಗಿ ನಿಮ್ಮ ಮೇಲೆ ಬಂದಿರುತ್ತಲ್ಲ ಪಾಸ್ವರ್ಡು, ಅದನ್ನು ನೀವು ಇಮಿಡಿಯೇಟಾಗಿ ಚೇಂಜ್ ಮಾಡಬೇಕು. ಅದು ಯಾರ್ಯಾರು ಚೇಂಜ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲಲ್ಲಿ 15 ಜುಲೈ 2021 ನಂತರ ನೀವು ಯಾರ್ಯಾರು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡ್ ಪಡೆದಿದ್ದೀರೋ ಅವರು ಪಾಸ್ವರ್ಡನ್ನು ಚೇಂಜ್ ಮಾಡದೇ ಇದ್ದಲ್ಲಿ, ಅಂದರೆ ಆಟೋಮೆಟಿಕ್ ಜನ್ರೇಟ್ ಆಗಿರೋ ಪಾಸ್ವರ್ಡ್ ಬಿಟ್ಟು ಬೇರೆದು ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ. ಸೊ ಯಾರ್ಯಾರು ಅದೇ ಪಾಸ್ವರ್ಡನ್ನು ನೀವು ಯೂಸ್ ಮಾಡ್ತಾ ಇದ್ದೀರೋ, ಸೊ ಅವರು ಇಮ್ಮಿಡಿಯೇಟಾಗಿ ನಿಮ್ಮ ಪಾಸ್ವರ್ಡ್ಸನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಯಾಕೆ ಚೇಂಜ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ಚೇಂಜ್ ಮಾಡ್ತಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ಏನಂತ ಹೇಳಿದ್ರೆ, ಸೊ ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲ್ ಅವರು 15 ಜುಲೈ 2021 ನಂತರ ಏನು ಪಾಸ್ವರ್ಡ್ಸ್ ಜನ್ರೇಟ್ ಮಾಡ್ತಾ ಇದ್ರು, ಸೊ ಅದು ಅವ್ರದ್ದು ಇವಾಗಿನ ನ್ಯೂ ಕರೆಂಟ್ ಪಾಲಿಸಿ ಪ್ರಕಾರ, ಅಂದರೆ ಪಾಸ್ವರ್ಡ್ ಪಾಲಿಸಿ ಅಂತ ಇರ್ತಾವಲ್ಲ, ಸೊ ಅದ್ರ ಪ್ರಕಾರ ಅದು ಮ್ಯಾಚ್ ಆಗ್ತಿಲ್ಲ ಅಂತೆ. ಸೊ ಇದೇ ಮೇನ್ ರೀಸನ್. ಸೊ ಈ ಮೇನ್ ರೀಸನಿಂದನೇ ಅವ್ರು ಇವಾಗ ಏನು ಮಾಡಿದ್ದಾರೆ, ಜುಲೈ 15 ನಂತರ ಲಾಸ್ಟ್ ಇಯರ್ ಅಂದರೆ 2021 ಅವಾಗ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಅವ್ರು ಇಮಿಡಿಯೇಟಾಗಿ ನೀವು ಚೇಂಜ್ ಮಾಡಿಕೊಂಡು ನಮ್ಮದು ನ್ಯೂ ಪಾಸ್ವರ್ಡ್ ಪಾಲಿಸಿಗೆ ನೀವು ಎಗ್ರಿ ಆಗಿದ್ದಾರೆ ಅಂತ ಅರ್ಥ ಅಂತೆ. ಅದು ಬಿಟ್ಟು ಮತ್ತೇನು ಇಲ್ಲ. ಸೊ ಇವ ನೀವು ಇನ್ ಕೇಸ್ ನೀವೇನಾದರೂ ಚೇಂಜ್ ಮಾಡಿಲ್ಲ ಅಂದರೆ ಏನಾಗ್ತದೆ ನೀವು ಕೇಳ್ಬೋದು. ಸೊ ಏನೋ ಅಂದರೆ ಅಕೌಂಟ್ ಓಪನ್ ಆಗಬೇಕಾದ್ರೆ ಒಂದು ನೋಟಿಫಿಕೇಶನ್ ಬರ್ಬೋದು, ಅಂದರೆ ನೀವು ಲಾಗಿನ್ ಆಗಿದ್ದೆ, ಸೊ ಬರುತ್ತೆ ಪ್ಲೀಸ್ ಚೇಂಜ್ ಯುವರ್ ಪಾಸ್ವರ್ಡ್ ಯು ಆರ್ ರಿಜಿಸ್ಟರ್ ಬಿಫೋರ್ ಆಫ್ಟರ್ 15 ಜುಲೈ 2021. ಸೊ ನೀವು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅಂತ ಒಂದು ಏನೋ ಒಂದು ಇನ್ಸ್ಟ್ರಕ್ಷನ್ ಬರ್ಬೋದು ಆಫ್ಟರ್ ಲಾಗಿನ್ ಆದಮೇಲೆ. ನಿಮಗೆ ಅವ್ರು ರಿಮೈಂಡ್ ಮಾಡ್ತಾ ಇರ್ತಾರೆ. ಸೊ ಅದ್ಬಿಟ್ಟು ಮತ್ತೇನಾಗೋ ಚಾನ್ಸಸ್ ಏನೂ ಇಲ್ಲ, ಅಂದರೆ ನಿಮ್ಮದು ಅಕೌಂಟ್ ಏನು ಬ್ಲಾಕ್ ಆಗೋ ಥರ ಏನು ರೀಸನ್ಸ್ ಇಲ್ಲ. ಸೊ ಅದಕ್ಕೆ ನೀವು ವರಿ ಮಾಡಬೇಕಂತ ಇಲ್ಲ. ಸೊ ಇವಾಗ ಅವ್ರು ಹಾಕಿರುವಂಥ ನೋಟಿಫಿಕೇಶನ್ನಲ್ಲಿ ಏನೇನಿದೆ ಅಂತ ಒಂದ್ಸಲ ಅಫೀಷಿಯಲ್ ನೋಟಿಫಿಕೇಶನ್ನ ನೋಡ್ಕೊಂಡು ಬರೋಣ. ನೀವು ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲ್ ಓಪನ್ ಮಾಡಿದ್ದೆ, ಅಲ್ಲಿ ಫಸ್ಟ್ ಹೋಮ್ ಪೇಜಲ್ಲೇ ಬಂದುಬಿಡುತ್ತೆ ಪ್ರಕಟಣೆಗಳು ಅಂತ. ಸೊ ಅಲ್ಲಿ ನೀವು ನೋಡ್ಬೋದು, ಇವಾಗ ನೋಡಿ ಬಂದಿದೆ, ಕೈಂಡ್ ಅಟೆನ್ಷನ್ ಸಪ್ಲೈಯರ್ಸ್ ಆರ್ ಬಿಡ್ಡರ್ಸ್ ರಿಜಿಸ್ಟರ್ಡ್ ಆನ್ ಆಫ್ಟರ್ 15 ಜುಲೈ 2021 ಇನ್ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಆರ್ ಹಿಯರ್ ಬೈ ಇಂಟಿಮೇಟ್ ಟು ಚೇಂಜ್ ದ ಡಿಫಾಲ್ಟ್ ಪಾಸ್ವರ್ಡ್ ಆ್ಯಸ್ ಪರ್ ದ ಪಾಸ್ವರ್ಡ್ ಪಾಲಿಸಿ ಆನ್ ದರ್ ಫಸ್ಟ್ ಲಾಗಿನ್ ಅಂತ ಹಾಕಿದ್ದಾರೆ ನೋಡಿ. ಸೊ ಅಂದರೆ ನೀವು 15 ಜುಲೈ 2021 ನಂತರ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿದ್ದೀರೋ, ಸೊ ಅವ್ರಿಗೆ ಅವರು ಇಂಟಿಮೇಟ್ ಮಾಡ್ತಾ ಇದ್ದಾರೆ, ಸೊ ನೀವು ಇಮಿಡಿಯೇಟಾಗಿ ನಿಮ್ಮ ಪಾಸ್ವರ್ಡ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಆ್ಯಸ್ ಪರ್ ದ ಪಾಸ್ವರ್ಡ್ ಪಾಲಿಸಿ ಆನ್ ದರ್ ಫಸ್ಟ್ ಲಾಗಿನ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಲಾಗಿನ್ ಆದಮೇಲೆ ನಿಮ್ಮದು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಳಿ. ಏನು ನಾನು ಈ ವಿಡಿಯೋದಲ್ಲಿ ಏನು ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ತಾ ಬಂದಲ್ಲೋ, ಸೊ ಅದನ್ನೇ ಅವರು ಇಲ್ಲಿ ನೋಟಿಫಿಕೇಷನಲ್ಲಿ ಅವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಇದರಲ್ಲಿ ಇದಿಷ್ಟೇ, ಮತ್ತೇನು ಹೆಚ್ಚಿಗೆ ಏನಿಲ್ಲ. ಸೊ ಆಮೇಲೆ ಇನ್ನೊಂದು ನೋಟಿಫಿಕೇಷನ್ ಬಂದಿದೆ. ಸೊ ಅಂದರೆ ನಿಮಗೇನಲ್ಲ, ಸೊ ಗೌರ್ಮೆಂಟ್ ಯೂಸರ್ಸಿಗೆ. ಅದೇನಪ್ಪ ಅಂತ ಹೇಳಿದ್ರೆ, ಕೈಂಡ್ ಅಟೆನ್ಷನ್ ಇನ್ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಆನ್ ಆರ್ ಆಫ್ಟರ್ 22 ಜುಲೈ 2021 ಯೂಸೇಜ್ ಆಫ್ ಲೆಸ್ ದೆನ್ ಆ್ಯಂಡ್ ಗ್ರೇಟರ್ ದೆನ್ ಕ್ಯಾರೆಕ್ಟರ್ಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಫಾರ್ ಡ್ರಾಫ್ಟ್ ಟೆಂಡರ್ಸ್ ಇನಿಷಿಯಲ್ ಟೆಂಡರ್ಸ್ ಆ್ಯಂಡ್ ನ್ಯೂ ಟೆಂಡರ್ಸ್ ಆ್ಯಂಡ್ ಯೂಸರ್ಸ್ ಆರ್ ರಿಕ್ವೆಸ್ಟೆಡ್ ಟು ಟೇಕ್ ನೆಸರಿ ಆ್ಯಕ್ಷನ್ಸ್ ಅಕಾರ್ಡಿಂಗ್ಲಿ. ಅಂದರೆ ಈಗ ಗೌರ್ಮೆಂಟ್ ಯೂಸರ್ಸು ಟೆಂಡರ್ಸ್ ಎಲ್ಲ ಪಬ್ಲಿಷ್ ಮಾಡ್ತಾರಲ್ಲ, ಆ ಪಬ್ಲಿಷ್ ಮಾಡಬೇಕಾದ್ರೆ ಅದರಲ್ಲಿ ಗ್ರೇಟರ್ ದೆನ್ನು ಮತ್ತು ಲೆಸ್ ದೆನ್ ಅನ್ನೋ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡಬಾರ್ದು ಅಂತ ಒಂದು ನೋಟಿಫಿಕೇಷನನ್ನು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಲವರು ಕೊಟ್ಟಿದ್ದಾರೆ. ಸೊ ಅದೇನು ನಿಮ್ಮ ತಲೆಕಾಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಸೊ ನೀವು ಪಾಸ್ವರ್ಡ್ ಒಂದು ಇಮಿಡಿಯೇಟಾಗಿ ಚೇಂಜ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಏನೋ ನೆಕ್ಸ್ಟ್ ವಿಡಿಯೋ ಏನಾದರೂ ಬೇಕಂದರೆ, ಅಂದರೆ ಪಾಸ್ವರ್ಡ್ ಚೇಂಜ್ ಮಾಡೋದ್ರ ಬಗ್ಗೆ, ಸೊ ಕಮೆಂಟಲ್ಲಿ ತಿಳಿಸಿ, ಮಾಡ್ತೀನಿ ನಾನು ನೆಕ್ಸ್ಟ್ ಫ್ರೀ ಇದ್ದಾಗ ಒಂದು ವಿಡಿಯೋ ಮಾಡಿ ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡೋದೇನಂತ ಒಂದು ರೀಸೆಂಟಾಗಿ ನಿಮಗೆ ಕೊಡ್ತೀನಿ ಇವಾಗ ಒಂದು ಅಪ್ಡೇಟು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.